ಅಲ್ಲಿದ್ರ ನಮ್ದು ಸರ್ಕಾರ ಇಲ್ಲೇ ಸರ್ಕಾರ, ನಮ್ಗ ನಮ್ಮ ರೈತರು ಇಲ್ಲಿವೆ ಅಲ್ಲೇ ಸರ್ಕಾರ. ಇಲ್ಲಿಂದ ಒಬ್ಬ ಎಂ ಎಲ್ ಎ ಕೆಲ್ಸ ಕೊಟ್ಟಾಗ್ಲೇ ಅಲ್ಲೊಬ್ಬ ಮುಖ್ಯಮಂತ್ರಿ ಆಗೋದು. ಇಲ್ಲಿ ಎಂ ಎಲ್ ಎ ಇಲ್ಲ ಅಂದಾಗ ಅವನು ಅಲ್ಲಿ ಮುಖ್ಯಮಂತ್ರಿ ಆಗಕ್ ಸಾಧ್ಯ ಇಲ್ಲ, ಅವನು ಸಿ ಎಂ ಆಗಕ್ ಸಾಧ್ಯ, ಅವನು ರಾಜಕಾರಣಿ ಆಗಕ್ ಸಾಧ್ಯ ಇಲ್ಲ. ಇಲ್ಲ ನಾವೇ ಸರ್ಕಾರ, ಫಸ್ಟೇ ಸರ್ಕಾರ ನಾವು, ಎರಡನೇ ಸರ್ಕಾರ ಅವಳು. ಆ ತಾಕತ್ ಇದ್ರೆ ಅವರು ಬಂದು ಅಲ್ಲಿ ನಾವು ಭೂಮಿ ಎತ್ತವ್ರ ಮಕ್ಕಳು, ನಾವು ಮುಂದಿನ ಮಕ್ಕಳು, ನಾವ್ ಅಂತೇವ್ರು ಇಂತೇವ್ರು ಅಂತ ಹೇಳ್ಕೊಳ್ಳೋದು. ಅಲ್ಲಿ ಕಾರಲ್ಲಿ ಅಡ್ಡಿ ಹಾಕೊಂಡು ನಾವು ಮಹಿಳೆಯರು ಬಂದಿದೀವಿ ಸಹಕರಿಸಿ ಕುಮಾರಣ್ಣ, ನಾವು ಮಹಿಳೆಯರು ಬಂದಿದ್ದೀವಿ ನೋಡಿ ಸಹಕರಿಸಿ ನೀವು ಅಂತ ನಾವು ಅಂತ ಅಂದ್ರೆ ನಮ್ಮನ್ ಮೇಲೆ ಗಮನನೇ ಇಲ್ಲದೆ ಪೊಲೀಸವ್ರನ್ನ ನಾವು ಅಧಿಕಾರದಲ್ಲಿ ಇಟ್ಕೊಂಡಿದೀವಿ ಅಂತ ಪೊಲೀಸ್ನವ್ರಿಗೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ಹೆಂಗಸ್ರು ಮಕ್ಕಳು ಅನ್ನೋದೇ ಅಲ್ದೇ ಈಗ ಅವ್ರ ಹೆಂಡತಿ ಮಕ್ಕಳಂಗಲ್ವ, ನಾವು ಅವ್ರ ಅಕ್ಕ ತಂಗಿಯರಿಲ್ವ ಅವ್ರಿಗೆ, ಅವ್ರ ತಂದೆ ತಾಯಿ ಇಲ್ವ ಅವ್ರಿಗೆ, ಅವ್ರಂಗೆ ತಾನೇ ನಾವು ಹಂಗೆ ಅಂತ ನಮಗೂ ಒಂದು ನಾವು ಪ್ರಾಣ ಕೊಟ್ಟರು ನಾವು ಭೂಮಿ ಅಂತೂ ಕೊಡಲ್ಲ, ನಮ್ಮ ಜನ್ಮ ಕೊಡಲ್ಲ, ನಮ್ಮ ಗಂಡ ಮಕ್ಕಳು ನಮ್ಮ ತಂದೆ ತಾಯಿ ಹಿಂದೂ ಇರಿಕ್ರೆ ಅಲ್ಲ, ನಾವು ಭೂಮಿಗಾಗೆ ನಾವು ಸಾಯ್ತಾ ಇದೀವಿ, ಭೂಮಿಗಾಗೆ ಹೊಡೆದಾಡ್ತಾ ಇದೀವಿ ನಾವು. ಮತ್ತು ಹಡಿಗೆ ನೀರು 5 ಇಂಚ್ ನೀರು ಬರ್ತಾ ಇದೆ ಸ್ವಾಮಿ. ಅಲ್ಲಿ ಆ ಮಣ್ಣು ಯಾವ ತರ ಇದೆ ಅಂದ್ರೆ ಒಂದು ದಿವಸ ಮಳೆ ಹೋಗಿದ್ರೆ ಮೂರು ತಿಂಗಳ ಕಾಲ ಮಳೆನೇ ಬೇಕಾಗಿಲ್ಲ. ಅದನ್ನ ಕಾಟನ್ ಇರ್ಬೋದು, ಬೇರೆ ತರಕಾರಿ ಇರ್ಬೋದು, ಅಂತೂ ಬೆಳೆಯುವಂತ ಒಂದು ಪ್ರದೇಶ ಏಲಕ್ಕಿ ಬಾಳೆಹಣ್ಣು. ಇಡೀ ಮೈಸೂರು ನಗರಕ್ಕೆ ಸಪ್ಲೈ ಮಾಡುವಂತ ಒಂದು ಪ್ಲೇಸು, ತರಕಾರಿ ಅಲ್ಲಿಂದ ಮೈಸೂರು ನಗರಕ್ಕೆ ಸಪ್ಲೈ ಮಾಡುವಂತ ಒಂದು ಪ್ಲೇಸು. ಅದನ್ನ ಸುಡುಗಾಡು ಮಾಡಿ ಅಲ್ಲಿನ ಜನತೆಯನ್ನ ಇವತ್ತು ಒಕ್ಕಲೆ ಬಿಡಿಸಿ ಅವ್ರನ್ನ ಅನಾಥರನ್ನ ಮಾಡಿ ಸೂಸೈಡ್ ಮಾಡಿಕೊಳ್ಳುವಂತ ಕೆಲಸ. ಪ್ರತಿಕ್ರಿಯೆಯನ್ನ ನೀಡಿಲ್ಲ ಅಂದ್ರೆ ನಾವು ಇನ್ ಬರಲ್ಲ, ಇನ್ನು ಡೆಲ್ಲಿಗೂ ಬರಲ್ಲ, ವಿಧಾನಸೌಧ ಮುಂದೆ ಕುಂತ್ಕೊಳ್ಳಲ್ಲ. ಚಾಮಲಾಪುರ್ಕ ಅದೇ ಅವನು ಖಾಸಗಿ ಅವನೇ ಬರಲಿ, ಯಾವುದೇ ಕಂಪ್ನಿ ಅವನೇ ಬರಲಿ, ಅವನೇನು ಮಿಲ್ಟ್ರಿನೇ ತರಲಿ, ಮಿಲ್ಟ್ರಿ ಎಷ್ಟು ಬರ್ತಾನೆ, ಎಷ್ಟು ಸಾವಿರ ಮಡಗಿದನು ಮಿಲ್ಟ್ರಿ, ನಮ್ಮ ರೈತರಿಗಿಂತ ಜಾಸ್ತಿ ಇಟ್ಟಿದ್ದಾನ ಸರ್ಕಾರ, ಯಾರಿಗಾಗಿ ಅವನು ಇದನ್ನಿಟ್ಟಿರೋದು, ಪೊಲೀಸ್ ಯಾರಿಗೆ ಇಟ್ಟಿರೋದು, ಮಿಲ್ಟ್ರಿ ಯಾರಿಗೆ ಇಟ್ಟಿರೋದು, ರೈತರನ್ನ ಮನ್ನಾ ಮಾಡುವಂತೇನೋ ಇಲ್ಲ ಎಲ್ಲನ ಸಾಲನ ಮಾಡುವಂತೇನೋ ಇಟ್ಟಿರೋದು. ಅವ್ನು ಮಾಡೋದಾದ್ರೆ ಆ ಚಾಮಲಾಪುರದಲ್ಲಿ ನಾವು ಇನ್ನು ಬರಲ್ಲ, ಚಾಮಲಾಪುರದಲ್ಲಿ ಯಾವನು ಬರ್ತಾನೋ ನಾವು ಸಾಯೋದಲ್ಲಿ, ಅವನು ಸಾಯೋದಲ್ಲಿ. ಇದರಿಂದ ಇದು ಚಾಮಲಾಪುರ ಅದರಿಂದ ನಿರ್ವಂಸ ಆಗಲಿ, ಈ ದುಸ್ತವರಾಗಿ ಸುತ್ತಮುತ್ತಲ 40-30 ಹಳ್ಳಿ ನಿರ್ವಂಸ ಆಗೋ ಬದಲು ನಾವು ಇಲ್ಲಿ 50,000 ಜನ ಏನಿದೀವೋ ನಿರ್ನಾಮ ಆದರೂ ಚಿಂತೆ ಇಲ್ಲ, ಅಲ್ಲಿ ಯಾವನ್ನು ಕಾಲಾಗ ಬಿಡಲ್ಲ. ನಾವು ಇನ್ನು ಮುಂದೆ ನಾವು ಕೇಳೋಕೆ ಬರಲ್ಲ, ಇದನ್ನ ಹರಿಸ್ಕೊಂಡು ಸರ್ಕಾರ ಮುಂಜಾಗ್ರತೆ ತಗೋಬೇಕು ಅಂತ ಈ ಸಂಬಂಧ ನಾವು ಆ ಒಂದು ಅಧಿಕಾರ ತಂಡ ಹೋಗ್ಬೇಕಾದ್ರೆ ರೈತನ ಒಂದು ಬೆನ್ನೆಲು ಬಿಲ್ದನೆ ಹೋಗಕ್ಕೆ ಸಾಧ್ಯವಿಲ್ಲ. ಇವತ್ತು ಅಷ್ಟು ಅವ ತಿನ್ನೋ ಅನ್ನದಿಂದ ಹಿಡಿದು ಉಟ್ಕಳ ಬಟ್ಟವರೆಗೂ ರೈತನ ಒಂದು ಸಮಯ ಹೊರತು ಇನ್ನು ಯಾವ್ದು ಕಡೆಯಿಂದ ಮಾಡೋಕ್ಕಾಗಲ್ಲ. ರೈತ ಒಬ್ಬ ಬೆಳೆದು ಕೊಂಡಿಲ್ಲ ಅಂದ್ರೆ ಏನು ಸರ್ ಮಾಡ್ತಾರೆ, ಮಾನ ಮರದಿ ಮುಚ್ಚಿಕೊಳ್ಳಕ್ಕೆ ಅವ್ನು ಬಟ್ಟೆ ಯಾರು ಕೊಡು ಸರ್, ಅದು ತಿನ್ನಕ್ಕೆ ಜೀವಸಿತ್ವಾಗಿ ಇರೋಕೆ ಅವನಿಗೆ ತಿನ್ನಕ್ಕೆ ಅನ್ನ ಕೊಡೋದು ಯಾರು ರೈತ? ಇವತ್ತು ರೈತನೇ ಮಟ್ಟೆ ಹಾಕಿದ್ಮೇಲೆ ನಾಳೆ ಅವ್ನು ಇನ್ನೇನು ಮಾಡಕ್ ಸಾಧ್ಯ ಸರ್? ಮಾಡ್ತಾರೆ ಗೈಡ್ಲೈನ್ಸ್ ನಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಸ್ಪಷ್ಟವಾಗಿ ಕೆಲವು ಮಾಹಿತಿಗಳನ್ನ ಹೇಳಿದೆ. ಅದೇನಪ್ಪ ಅಂತ ಅಂದ್ರೆ 1,000 ಮೆಗಾವ್ಯಾಟ್ಸ್ ಪವರ್ ಪ್ಲಾಂಟ್ ನ ಸ್ಥಾಪನೆ ಮಾಡಬೇಕಾದ್ರೆ ಆ ಸ್ಥಾಪನೆ ಮಾಡೋ ಜಾಗ 25 ಕಿಲೋಮೀಟರ್ ದೂರ ಇರಬೇಕು. ಎಲ್ಲಿಂದ? ನ್ಯಾಷನಲ್ ಪಾರ್ಕ್ ಇಂದ. ಇಲ್ಲಿ ನಮಗೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಇದೆ ಮತ್ತು ಫಾರೆಸ್ಟ್ ಇಂದ ಇರಬೇಕು. ಈ ಕಡೆ ನೋಡಿದ್ರೆ ಬಂಡೀಪುರ ಇದೆ, ಈ ಕಡೆ ನೋಡಿದ್ರೆ ನಾಗರಹೊಳೆ ಇದೆ. ಇದ್ರ ಜೊತೆಗೆ ಮೈಸೂರು ನಗರನೂ ಕೂಡ ಅಂದ್ರೆ ಮೈಸೂರದ ಹೊರವಲದ ಮೆಷರ್ಮೆಂಟ್ ಇಂದ 25 ಕಿಲೋಮೀಟರ್ ದೂರದಲ್ಲಿ ಇರಬೇಕು. ಇದೆಲ್ಲ ನೋಡಿದ್ರೆ 12, 13, 14 ಕಿಲೋಮೀಟರ್ ಇರುವಂತದ್ದು. ಈವನ್ ಕಾನೂನು ದಿಕ್ಕಿನಲ್ಲಿ ನೋಡಿದ್ರು ಕೂಡ ಇದು ನೇರ ಕಾನೂನು ಕಾಯ್ದೆನ ಉಲ್ಲಂಘನೆ ಮಾಡಿ ಮಾಡ್ತಾರೆ ಅಂತ ಪ್ರಾಜೆಕ್ಟು ಮಾಡ್ತಾರೆ. ಅಂದರೆ ನಮ್ಮ ಜನರಿಗೆ ಇರೋದನ್ನೆಲ್ಲ ಹೆಂಗೆ ಬಳಕೆ ಮಾಡಬೇಕು ಅನ್ನೋದು ಗೊತ್ತು. ಈಗಲೇ ಉಪಯೋಗಿಸ್ತಾ ಇದ್ದಾರೆ ಅವರು ಸೌರಶಕ್ತಿಯನ್ನು, ಇನ್ನಷ್ಟು ಸೌರಶಕ್ತಿಯನ್ನು ಬಳಸುವ ಹಾಗೆ ಮಾಡಬೇಕು. ಅದರಿಂದ ಜನರಲ್ಲಿ ಈಗಲೇ ಇರುವ ಜ್ಞಾನವನ್ನು ಇನ್ನಷ್ಟು ತುಂಬುವ ಹಾಗೆ, ಇನ್ನಷ್ಟು ಪರಿಶುದ್ಧವಾಗುವ ಹಾಗೆ, ಇನ್ನಷ್ಟು ಚೂಪಾಗುವ ಹಾಗೆ ನಾವು ಮಾಡಬಹುದು ಅಂತ ಕಾಣುತ್ತೆ. ಅದರಲ್ಲೇ ಮೇಧಾ ಪಾಟ್ಕರ್ ಇಂಥವ್ರು ನಡೆಸ್ತಾ ಇರುವ ಚಳವಳಿ ಇದೆಯಲ್ಲ, ಅದು ಇಡೀ ಭಾರತವನ್ನು ಮಾತ್ರ ಅಲ್ಲ, ಭಾರತವನ್ನು ಮತ್ತು ಜಗತ್ತನ್ನು ಹೇಳಿದೆ. ಚಾಮಲಾಪುರದಲ್ಲಿ ದಲಿತರು ಮತ್ತು ರೈತರು ರೈತರು ಇಂಥ ಚಳವಳಿಯಲ್ಲಿ ಸೇರಿಕೊಂಡಾಗ ಬರೀ ತಾವು ಬೆಳೆದಿದ್ದಕ್ಕೆ ಹೆಚ್ಚು ಬೆಲೆ ಬರಬೇಕು ಅನ್ನೋದ್ರ ಜೊತೆಗೇ ಅನೇಕ ವಿಷಯಗಳು ತಿಳ್ಕೊಂಡ್ಬಿಡ್ತಾರೆ, ಅವರಿಗೆ ಜಗತ್ತಿನ ಜೊತೆ ಒಂದು ಸಂಪರ್ಕ ಬರ್ತದೆ. ಹಾಗೆಯೇ ದಲಿತರಿಗೆ ಅವರಿಗಾದ ಅವಮಾನ ಅಷ್ಟೇ ಅಲ್ಲದೆ ಅವರು ಈ ಭೂಮಿಗಾಗಬಹುದಾದ ಅವಮಾನದ ಜೊತೆ ಅದಕ್ಕಾಗಬಹುದು ಅನ್ಯಾಯಕ್ಕೆ ಅವರು ಮೀಡಿಯಾದಕ್ಕೆ ತೊಡಗುತ್ತಾರೆ. ಅದರಿಂದ ಎಲ್ಲ ಚಳವಳಿಗಳಿಗೂ ಈ ಸ್ವರೂಪ ಬರೋದು, ಈ ಪರಿಸರ ಉಳಿಸುವ ಸ್ವರೂಪ ಬರೋದು
ಆ ಚಳುವಳಿಗಳನ್ನು ಇನ್ನಷ್ಟು ಆಳವಾಗಿ ಮಾಡುತ್ತೆ ಅಂತ ತಿಳಿತೀನಿ. ಇದಕ್ಕೇನು ಕಾರಣ ಅಂದರೆ, ಯಾವ ಚಳುವಳಿಯಲ್ಲಿ ಸ್ವಾರ್ಥ ಮತ್ತು ಪರಾರ್ಥ ಎರಡೂ ಇರುತ್ತೋ, ಬರೀ ಸ್ವಾರ್ಥ ಇದ್ದರೆ ಅದು ಬೇಗ ಮುಗಿದೋಗ್ಬಿಡುತ್ತೆ ಚಳುವಳಿ, ಬರೀ ಪರಾರ್ಥದಲ್ಲಿ ಬರೀ ಬೊಗಳೆ ಮಾತಾಕೋಗ್ಬಿಡುತ್ತೆ. ಅದರಿಂದ ಇವೆರಡೂ ಇದ್ದಾಗ ಚಳುವಳಿಗೆ ಒಂದು ಗಟ್ಟಿಯ ಸ್ವರೂಪ ಬರುತ್ತೆ. ಅಂತ ಒಂದು ಕೋಲ್ ಬೇಸ್ಡ್ ಥರ್ಮಲ್ ಪವರ್ ಪ್ಲಾಂಟ್ ಏನಿದೆ, ಇದ್ರ ಬಗ್ಗೆ ಸರ್ಕಾರ ಸಾಕಷ್ಟು ಬಾರಿ ಜನರಿಗೋಸ್ಕರ, ಜನರ ಹಿತದೃಷ್ಟಿಗೋಸ್ಕರ ಮತ್ತು ರಾಜ್ಯದ ಹಿತದೃಷ್ಟಿಗೋಸ್ಕರ ಮಾಡ್ತಾ ಇದ್ದೀವಿ ಅಂತ ಸುಳ್ಳು ಸ್ಟೇಟ್ಮೆಂಟ್ಸ್ಗಳನ್ನ ದಿನನಿತ್ಯ ಹೇಳ್ಕೊಂಡು ಬರ್ತಾ ಇದೆ. ಯಾಕೆ ಇದನ್ನ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಇದು 80ರಲ್ಲಿ ಶುರುವಾದಂತ ಪ್ರಾಜೆಕ್ಟ್. ಆ ಸಂದರ್ಭದಲ್ಲಿ KPCL ಅವರು ಗೌರ್ಮೆಂಟ್ ವತಿಯಿಂದ ಮಾಡಬೇಕಾದಂಥ ಪ್ರಾಜೆಕ್ಟ್ ಇದು. ಎರಡು ಸರಿ ಇವರು ಈ ಪ್ರಾಜೆಕ್ಟ್ ಪ್ರಸ್ತಾವನೆಯನ್ನು ಡೆಲ್ಲಿಗೆ ಕಳಿಸಿ ಡೆಲ್ಲಿನಲ್ಲಿ ಎರಡು ಸರಿನೂ ರಿಜೆಕ್ಟ್ ಆಗಿರೋಂಥ ಪ್ರಾಜೆಕ್ಟ್ ಇದು. ಅದು ಸೂಕ್ತವಾದ ಸ್ಥಳ ಅಲ್ಲ ಅಂತ ಎರಡು ಸರಿ ರಿಜೆಕ್ಟ್ ಆಗಿದೆ. ಅಂಥ ಒಂದು ಎರಡು ಸರಿ ರಿಜೆಕ್ಟ್ ಆಗಿರೋ ಪ್ರಾಜೆಕ್ಟು ಇವತ್ತು ಸರಿ ಹೆಂಗಾಗ್ಬಿಡುತ್ತೆ ಇರೋದು. ನಮ್ಮ ಡೆಮೋಕ್ರಸಿ ಭಾಳ ಒಳ್ಳೆಯ ರಾಜ್ಯ ವ್ಯವಸ್ಥೆ, ಆದರೆ ಇವತ್ತು ಎಲೆಕ್ಷನ್ಸಿಗೆ ಎಷ್ಟು ಖರ್ಚಾಗೋದಕ್ಕೆ ಶುರುವಾಗಿದೆ ಅಂದರೆ, ನನಗೊಂದು ಅನುಮಾನ ಇದೆ. ಈಗೆಲ್ಲ ಚಾಮಲಾಪುರದಲ್ಲಿ ಯಾರಿಗೂ ಅದನ್ನು ಕೊಡ್ತಾರಲ್ಲ, ಅವರಿಂದ ದುಡ್ಡು ತಗೋತಾರೆ, ಅವರಿಂದ ಒಂದು ಇದನ್ನು ತಗೊಂಡು ತಮ್ಮ ಎಲೆಕ್ಷನ್ ನಡೆಸೋದಕ್ಕೆ ಅಂತ ಅದನ್ನು ಬಳಸ್ತಾರೆ. ಹಿಂದೆ ಕೋಜನ್ ಟ್ರಿಕ್ಸ್ನ ಹಿಂಗೇ ಬಳಸಿದರು, ಅಲ್ಲಿ ಮುಂಬೈಯಲ್ಲಿ ಶಿವಸೇನೆ ಹಿಂಗೇ ಮಾಡ್ತು. ಎಲ್ಲ ರಾಜಕೀಯ ಪಕ್ಷಗಳು ಇಂಥದ್ದಕ್ಕೆ ಕಾದಿರ್ತವೆ. ಅವರು ಯಾರಿಗೆ ಕೊಡ್ತಾರೆ, ಜೊತೆಗೆ ಅಪೋಸಿಷನ್ ಪಾರ್ಟಿಗೂ ಕೊಟ್ಬಿಡ್ತಾರೆ ದುಡ್ಡು ಅವರು. ಅದರಿಂದ ಎಲ್ಲ ರಾಜಕಾರಣಿಗಳು ಇದರಲ್ಲಿ ಒತ್ತಾರೆ. ಯಾವುದೇ ತರಹದ ನ್ಯಾಷನಲ್ ಪಾರ್ಕ್ ಇರಬಹುದು, ಇಲ್ಲ ಕ್ಯಾಚ್ಮೆಂಟ್ ಏರಿಯಾ, ರಿವರ್ಗೆ ಕ್ಯಾಚ್ಮೆಂಟ್ ಏರಿಯಾ ಇರಬಹುದು, ರಿಸರ್ವ್ಡ್ ಬಯೋಸ್ಫಿಯರ್ ಇರಬಹುದು, ಈ ತರದ ಇದ್ರೆ ಥರ್ಮಲ್ ಪ್ರಾಜೆಕ್ಟ್ನ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಇಷ್ಟೆಲ್ಲ ಇವರಿಗೆ ಗೊತ್ತಿದ್ರು ಸರ್ಕಾರದವರು ಈ ಖಾಸಗಿಯವರ ನೇತೃತ್ವದಲ್ಲಿ ಸುಮಾರು 1-8 ಸಾವಿರ ಕೋಟಿಯನ್ನು ಇನ್ವೆಸ್ಟ್ ಮಾಡಿ ಅಲ್ಲಿಂದ